ತಂಪು ದೋಸೆ ನೋಡಿ ಅಂತ ಹೇಗೆ ಬಂದಿದೆ ಅಂತೇಳಿ ರೆಡಿಯಾಗಿದೆ ಕಣ್ಣು ಕಣ್ಣಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ಸ್ವಲ್ಪ ಹಾರಿದ್ರೆ ಸಾಕು ಫುಲ್ ಹಾರಿದ್ದು ಕೈಯಲ್ಲಿ ಬರ್ತದೆ ನೋಡಿ ಫ್ರೆಂಡ್ಸ್ ನೋಡಿ ಅಂತೆ ಇಷ್ಟು ದೊಡ್ಡ ಮರದಲ್ಲಿ ತುಂಬ ಚಿಗುರು ಇದೆ ನಾನು ಈ ಚಿಗುರನ್ನು ಉಪಯೋಗಿಸ್ಕೊಂಡು ಇವತ್ತು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇನೆ ಅದು ಏನಂತ ಹೇಳಿದರೆ ತಂಪು ದೋಸೆ ಆ ಒಂದು ದೋಸೆ ತಿಂದೆ ಸಾಕು ಇಡೀ ದಿವಸ ಉಂಟಲ್ಲ ನಮ್ಮ ದೇಹ ತಂಪಾಗಿರ್ತದೆ ಯಾವ ರೀತಿ ರೆಸಿಪಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ಆಶಾ ಹೊಡುಪಾ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ ಚೆನ್ನಾಗಿ ತೊಳೆದು ಉಂಟಲ್ಲ ಪೇರಳಿ ಚಿಗುರು ನೋಡಿ ಸ್ವಲ್ಪ ಧೂಳೆಲ್ಲ ಉಂಟಲ್ಲ ಇದ್ರೆ ಈ ಥರ ತೊಳೆಯೋದ್ರಿಂದ ಹೋಗ್ತದೆ ನೋಡಿ ಫ್ರೆಶ್ ಪೇರಳೆ ಕೊಡಿ ಈ ಪೇರಳೆ ಕೊಡಿ ಉಂಟಲ್ಲ ಖಾಲಿ ದೋಸೆ ಅಲ್ಲ ಬೇರೆ ಬೇರೆ ಥರದ್ದು ಇದರಿಂದ ರೆಸಿಪಿ ಮಾಡ್ಬೋದು ಈ ತಂಬುಳಿ ಮಾಡ್ತಾರೆ ಹಾಗೆಯೇ ನೀ ಹಲ್ಲು ನೋವಿಗೆಲ್ಲ ಈ ಪೇರಳೆ ಕೊಡಿ ಭಾರಿ ಒಳ್ಳೆಯದು ಅಷ್ಟೊಂದು ಅಂತಲೇ ಹೇಳ್ಬೋದು ಇದನ್ನೀಗ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ ತುಂಬ ಚಿಕ್ಕದಾಗಿ ಬೇಕಾಗಿಲ್ಲ ಯಾಕಂತ ಹೇಳಿದರೆ ಇದನ್ನು ಮತ್ತೆ ನಾವು ರುಬ್ಬಿಕೊಳ್ಳಲಿಕ್ಕಿದೆ ನೋಡಿ ನಮ್ಮ ದೋಸೆ ಮಾಡಲಿಕ್ಕೆಲ್ಲ ಈ ಥರ ಸ್ವಲ್ಪ ಒಂದು ಹಸಿರು ಲೈಟ್ ಹಸಿರು ಇರುವಂಥ ಚಿಗುರು ತಗೋಬೇಕು ನೋಡಿ ಈ ಥರ ನಾವು ತಗೊಳ್ಳೋದ್ರಿಂದ ನಮ್ಮ ದೋಸೆ ಚೆನ್ನಾಗಿ ಬರ್ತದೆ ಇವತ್ತಿನ ನಮ್ಮ ದೋಸೆಗೆ ಉಂಟಲ್ಲ ಮೇನ್ ಆಗಿ ಇಲ್ಲಿ ತಂಪಿಗೆ ಇರುವಂಥದ್ದು ಪೇರಳೆ ಚಿಗುರು ಅದರ ಒಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಜೀರಿಗೆ ಹಾಗೆ ಸ್ವಲ್ಪ ನಾನು ಮೆಂತೆ ಕೂಡ ಹಾಕೊಂಡಿದ್ದೇನೆ ಈ ಅಕ್ಕಿಯನ್ನು ರುಬ್ಬೇಕಾದ್ರೆ ಇದೆಲ್ಲ ಉಂಟಲ್ಲ ನಮ್ಮ ದೇಹಕ್ಕೆ ತುಂಬಾ ತಂಪು ನಾವು ಈ ಬೇಸಿಗೆ ಕಾಲದಲ್ಲಂತೂ ಈ ಥರ ದೋಸೆ ಮಾಡ್ಕೊಂಡು ತಿಂದರೆ ನಮ್ಮ ದೇಹ ಕೂಡ ತಂಪಾಗಿರ್ತದೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ಈ ಬೇರೆ ಚಿಗುರಿಂದ ಅಥವಾ ಬೇರೆ ಎಲ್ಲ ನೀವು ಎಲೆಯೆಲ್ಲ ಈ ಬಸಳೆ ಎಲೆಯಿಂದ ಮಾಡಿರ್ತೀರ ದೋಸೆ ಹಾಗೆ ಬೇರೆ ಬೇರೆ ಎಲೆಯಿಂದ ನೀವು ದೋಸೆ ಮಾಡಿರ್ತೀರ ಆದರೆ ಈ ಪೇರಳೆ ಎಲೆಯಿಂದ ಮಾಡುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಸಲ ನೀವು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಈ ಪೇರಳೆ ಚಿಗುರು ಕಟ್ ಮಾಡಿದ ಮೇಲೆ ನೋಡಿ ಇಷ್ಟು ಸಿಕ್ಕಿದೆ ಈ ಪೇರಳೆ ಚಿಗುರನ್ನು ಈಗ ಮಿಕ್ಸಿಗೆ ಹಾಕೊಂಡು ರುಬ್ಬಿಕೊಳ್ಳುವ ಒಂದು ಚಿಕ್ಕ ಕಪ್ಪಲೆ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಅದನ್ನು ಕೂಡ ಇವಾಗ ಹಾಕೊಳ್ತೇನೆ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕುತ್ತೇನೆ ನುಣ್ಣಾಗಿ ರುಬ್ಬಬೇಕು ನಾನಿಲ್ಲಿ ಒಂದು ಲೋಟದಷ್ಟು ದೋಸೆ ಅಕ್ಕಿ ಹಾಗೆಯೇ ಅರ್ಧ ಚಮಚದಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ ಎರಡು ಗಂಟೆಗಳ ಕಾಲು ನೆನೆಸಿಟ್ಟಿದ್ದೇನೆ ಚೆನ್ನಾಗಿ ನಂದಿದೆ ನೋಡಿ ಈ ಮೆಂತೆ ಕೂಡ ತುಂಬ ತಂಪು ಮೆಂತೆ ಹಾಕೋದ್ರಿಂದ ನಮ್ಮ ದೋಸೆ ಕೂಡ ಸ್ಮೂತಾಗಿ ಬರ್ತದೆ ಒಂದು ಲೋಟ ದೋಸೆ ಅಕ್ಕಿಗೆ ನಾನು ಇಲ್ಲೊಂದು ಅರ್ಧ ಲೋಟದಷ್ಟು ಉದ್ದಿನ ಬೆಳೆ ನೆನೆಸಿಟ್ಟಿದ್ದೇನೆ ನೋಡಿ ಒಳ್ಳೆ ನಂದಿದೆ ಒಂದು ಎರಡು ಗಂಟೆಗಳ ಕಾಲು ನೆನೆಸಿಡಬೇಕು ಅಕ್ಕಿ ಮತ್ತು ಉದ್ದಿನ ಬೆಳೆನ ಒಟ್ಟಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ ಉದ್ದಿನಬೇಳೆನ ಕೂಡ ಹಾಕೊಳ್ಳುವ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕೊಂಡು ರುಬ್ಬಿಕೊಳ್ಳುವ ತುಂಬ ಆಗೋದು ಬೇಡ ನಮ್ಮ ಹಿಟ್ಟು ನೋಡಿ ಈ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಬೇಕು ತುಂಬ ಆಗಬಾರ್ದು ಹಾಗೆ ತುಂಬ ಗಟ್ಟಿ ಬೇಡ ಈ ಹದ ಸರಿ ಇದೆ ಈ ಹಿಟ್ಟನ್ನುಂಟಲ್ಲ ಹಾಗೆ ಎಂಟು ಗಂಟೆಗಳ ಕಾಲ ಬಿಡುವ ಚೆನ್ನಾಗಿ ಹುಳಿ ಬರಬೇಕಿದು ಹುಳಿ ಬಂದಾಗ ಇದು ಹಾಗೆ ಉಕ್ತದೆ ನಮ್ಮ ಹಿಟ್ಟು ನೋಡಿ ಹೇಗೆ ಉಕ್ಕಿ ಬಂದಿದೆ ಅಂತ ಹೇಳಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಹೇಗೆ ಹುಳಿ ಬಂದಿದೆ ನೋಡಿ ಒಂದು ದಿವಸ ಹಾಗೆ ಬಿಟ್ಟರೆ ಉಂಟಲ್ಲ ಈ ಥರ ಹುಳಿ ಬರ್ತದೆ ಈ ಥರ ಹುಳಿ ಬಂದರೆ ನಮ್ಮ ದೋಸೆ ಚೆನ್ನಾಗಿ ಬರುವಂಥದ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಕೊತ್ತಂಬರಿ ಸೊಪ್ಪು ಮತ್ತು ಪೇರಳೆ ಚಿಗುರಿನ ಮಿಶ್ರಣ ನೋಡಿ ಹೇಗೆ ಬಂದಿದೆ ಕಲರ್ ತುಂಬಾ ಗ್ರೀನಾಗಿ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಗಟ್ಟಿ ಕೂಡ ಇಲ್ಲ ತುಂಬ ನೀರು ಕೂಡ ಇಲ್ಲ ಮಿಶ್ರಣ ಈ ಥರ ಇದ್ದರೆ ಸಾಕು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಒಂದು ಚಮಚಷ್ಟು ಜೀರಿಗೆಯನ್ನು ಕೂಡ ಹಾಕುತ್ತೇನೆ ಜೀರಿಗೆ ಕೂಡ ತುಂಬಾ ತಂಪು ಇವಾಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಉಪ್ಪು ಹಾಗೆಯೇ ಜೀರಿಗೆ ಹಾಗೆ ನಮ್ಮ ಮಿಶ್ರಣ ಕೊತ್ತಂಬರಿ ಸೊಪ್ಪು ಮತ್ತು ಪೇರಳೆ ಚಿಗರಿನ ಮಿಶ್ರಣ ಫುಲ್ ಮಿಕ್ಸ್ ಆಗಬೇಕು ನಮ್ಮ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡಾಯಿತು ಇನ್ನು ನಾವು ದೋಸೆ ಹುಯ್ಕೊಳ್ಳುವ ದೋಸೆ ಹುಯ್ಲಿಕ್ಕೆ ಬೇಕಾಗಿ ನಾನಿಲ್ಲಿ ದೋಸೆ ಕಲ್ಲ ಇಟ್ಟಿದ್ದೇನೆ ಚೆನ್ನಾಗಿ ಕಾಯ್ತಾ ಉಂಟು ನೋಟ್ರೆ ಒಳ್ಳೆ ಹೊಗೆ ಬರ್ತಾ ಉಂಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳುವ ಫುಲ್ಲು ಕಲ್ಲಿಗೆ ಉಂಟಲ್ಲ ಈ ಥರ ಹಾಕೋಬೇಕು ಇನ್ನಿದಕ್ಕೆ ಒಂದರಿಂದ ಒಂದೂವರೆ ಸೌಟ್ ಆಗುವಷ್ಟು ಬಂದವನ್ನು ಹಾಕೊಳ್ಳುವ ನಂದು ಸೌಟ್ ಇಲ್ಲಿ ಚಿಕ್ಕದು ಹಾಗೆ ನಾನಿಲ್ಲಿ ಒಂದೂವರೆ ಸೌಟ್ ಆಗುವಷ್ಟು ಬಂದವನ್ನು ಹಾಕೊಳ್ತಾ ಇದ್ದೇನೆ ತುಂಬ ತೆಳು ಮಾಡೋದು ಬೇಡ ಒಂದೇ ಸೈಜಲ್ಲಿ ಎಲ್ಲ ದೋಸೆಯನ್ನು ಮಾಡಿಕೊಳ್ಳುವ ಮೇಲುಗಡೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಕೂಡ ಹಾಕೊಳ್ಳುವ ಒಳ್ಳೆ ಪರಿಮಳ ಬರ್ತದೆ ಮೂರರಿಂದ ನಾಲ್ಕು ನಿಮಿಷ ಆದರೆ ಇದು ಚೆನ್ನಾಗಿ ಬೇಯಬೇಕು ಒಂದೇ ಸೈಡಲ್ಲಿ ನಾವು ದೋಸೆಯನ್ನು ಬೇಯಿಸಲಿಕ್ಕಿರುವಂಥದ್ದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ ಬಂದಿದೆ ಹೇಗೆ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ನಮ್ಮ ದೋಸೆ ಹೇಗೆ ನ್ಯಾಚುರಲ್ ಆಗಿ ಕಣ್ಣು ಕಣ್ಣು ದೋಸೆ ಬಂದಿದೆ ನೋಡಿ ಯಾವುದೇ ಸೋಡಾ ಪೌಡರ್ ಏನೂ ಹಾಕಲಿಲ್ಲ ಇದಕ್ಕೆ ತಂಪು ದೋಸೆ ನೋಡಿ ಅಂತ ಹೇಗೆ ಬಂದಿದೆ ಅಂತೇಳಿ ರೆಡಿಯಾಗಿದೆ ಕಣ್ಣು ಕಣ್ಣಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ ತಂಪು ದೋಸೆ ನೋಡಿ ಯಾವ ರೀತಿ ಸ್ಮೂತ್ ಇದೆ ಅಂಥೇಳಿ ಹೀಗೆ ಸ್ವಲ್ಪ ಹಾರಿದರೆ ಸಾಕು ಫುಲ್ ಹಾರಿದು ಕೈಯಲ್ಲಿ ಬರ್ತದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತಂಪು ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಈ ಕಣ್ಣು ಕಣ್ಣು ಇರ್ಬೋದು ಅಥವಾ ಸ್ಮೂತಾಗಿ ಬಂದಿದೆ ದೇಹಕ್ಕಂತೂ ತುಂಬಾ ಒಳ್ಳೆಯದು ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರಾದರೂ ನಮ್ಮ ಕರಾವಳಿ ಮೀರಾ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾಯಿರಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ ಥ್ಯಾಂಕ್ ಯು